ಬೆಂಗಳೂರಿನ ಜನ ಡಬಲ್ ಬಂದ್ ಎದುರಿಸಬೇಕಾಗಿದೆ ರಾಜ್ಯಕ್ಕೆ ಒಂದು ಬಂದ್ ಆದರೆ ಬೆಂಗಳೂರಿಗೆ ವಾರದಲ್ಲಿ ಎರಡೆರಡು ಬಂದ್ ಅದು ಎರಡು ದಿನಗಳ ಅಂತರದಲ್ಲಿ ಒಂದು ಮಂಗಳವಾರ ಆಯಿತು ಬುಧವಾರ ಗುರುವಾರ ಇಲ್ಲ ಮತ್ತೆ ಶುಕ್ರವಾರ ಇನ್ನೊಂದು ಬಂದ್ ಸೊ ಡಬಲ್ ಬಂದ್ ಬಿಸಿ ಬೆಂಗಳೂರಿನ ಜನಕ್ಕೆ ಡಬಲ್ ಬಂದ್ ಬಿಸಿ ಒಂದು ವಾರದಲ್ಲಿ ಎರಡೆರಡು ಬಂದ್ ಎದುರಿಸಬೇಕಾಗಿರ್ತಕ್ಕಂಥದ್ದು ಒಂದೇ ವಾರದಲ್ಲಿ ಎರಡೇ ದಿನದ ಅಂತರದಲ್ಲಿ ಮತ್ತೊಂದು ಬಂದ್ ಶುಕ್ರವಾರ ನಿನ್ನೆ ಅಷ್ಟೇ ಬೆಂಗಳೂರು ಬಂದು ಮುಗ್ದ ಮುಗ್ದಿದೆ ಶುಕ್ರವಾರ ಇಡೀ ರಾಜ್ಯವೇ ಸ್ತಬ್ಧವಾಗ್ತಾ ಇದೆ ಕರ್ನಾಟಕ ಬಂದ್ ಮೂಲಕ ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪ್ಲಾನ್ ನಡೀತಾ ಇದೆ ಸೊ ಹಾಗಾಗಿ ಏನ್ ಕೇ ಬಿಸಿ ಮುಟ್ಟುತ್ತಪ್ಪ ನಂಗಂತೂ ಅರ್ಥ ಆಗ್ತಾ ಇಲ್ಲ ನಿನ್ನೆ ಹಾಗೆ ನೋಡಕ್ ಹೋದ್ರೆ ಡಬ್ಲ್ಯೂ ಆರ್ ಸಿ ಸಭೆ ಇತ್ತು ಬೆಂಗಳೂರು ಬಂದು ಕರೆ ಕೊಟ್ಟಿದ್ರು ಆದ್ರೂ ಸಿ ಡಬ್ಲ್ಯೂ ಆರ್ ಸಿ ಅವರು ಅದಕ್ಕೆ ಏನಾದರೂ ಮಣದ್ರ ಮೂರು ಸಾವಿರ ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿಲ್ವ ಅದೇ ರೀತಿಯಾಗಿದೆ ಸೊ ಹಾಗಾಗಿ ಈಗ ಶುಕ್ರವಾರ ಕರ್ನಾಟಕ ಬಂದು ಯಾರ್ಯಾರು ಕೈಗಾರಿಕೆ ಬೆಂಬಲ ಬೆಂಬಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ಬೋಣ ಒಂದು ಕರ್ನಾಟಕ ಕೈಗಾರಿಕೆಗಳ ಸಂಘ ಇವರು ಈಗಾಗಲೇ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಕೈಗಾರಿಕೆಗಳೆಲ್ಲ ಸ್ಟಾಪ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕರ್ನಾಟಕ ರಸ್ತೆ ಸಾರಿಗೆ ಕ್ರಿಯಾ ಸಮಿತಿ ಓಕೆ ರಸ್ತೆ ಸಾರಿಗೆ ಕ್ರಿಯಾ ಸಮಿತಿ ಅಂತಂದರೆ ಇವರು ಯಾವ ರೀತಿ ಇವರು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ಸ್ಟಾಪ್ ಮಾಡ್ತಾರ ಅಂತಕ್ಕಂಥದ್ದನ್ನು ನೋಡೋಣ ಅವರೇನೋ ಬೆಂಬಲವನ್ನು ಕೊಟ್ಟುಬಿಟ್ಟಿದ್ದಾರೆ ಅದರ ಜೊತೆಗೆ ಓಲಾ ಊಬರ್ನವರು ಕೂಡ ಕೊಟ್ಟಿದ್ದಾರೆ ಓಲಾ ಊಬರ್ ಚಾಲಕರ ಸಂಘದವ್ರು ಕೊಟ್ಟಿದ್ದಾರೆ ವಿದ್ಯಾರ್ಥಿ ಸಂಘಟನೆಗಳು ಅಂತ ಹೇಳ್ತಾರೆ ವಿದ್ಯಾರ್ಥಿ ಸಂಘಟನೆಗಳು ಅಂತಂದರೆ ನಿಮಗೆ ಎ ಬಿ ವಿ ಪಿ ಅವರು ಅಥವಾ ಎನ್ ಎಸ್ ಯು ಎ ಅವರು ಇವರುಗಳು ಕೊಟ್ಟಿರ್ಬೋದು ಇನ್ನು ಮಾರುಟಿ ಮಾರುಕಟ್ಟೆ ಸಂಘದವರು ಕೊಟ್ಟಿದ್ದಾರೆ ಮಾರುಕಟ್ಟೆಗಳನ್ನ ನಾವು ಸ್ತಬ್ಧ ಮಾಡ್ತೀವಿ ಎ ಪಿ ಎಮ್ ಸಿ ಮಾರುಕಟ್ಟೆಗಳು ಅಂತಂದ್ಬಿಟ್ಟು ಇದರ ಜೊತೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವ್ರದ್ದು ಇನ್ನೂ ಡೌಟ್ ಇದೆ ಯಾಕೆ ಅಂತಂದರೆ ಇವತ್ತೇನು ಅವ್ರು ಸಭೆ ಮಾಡ್ತಾರಂತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಅಂತೂ ಫುಲ್ ಬೆಂಬಲ ಕೊಟ್ಟಿದ್ದರು ನಾಡಿದ್ದು ಏನು ಮಾಡಬೇಕು ಅಂತ ಇವತ್ತು ಅವರು ಸಭೆ ಮಾಡ್ತಾರೆ ಇನ್ನು ಜಲಮಂಡಳಿ ನೌಕರರ ಸಂಘ ಅವ್ರೇನು ಮಾಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ಬೆಂಬಲ ಘೋಷಣೆ ಮಾಡಿದ್ದಾರೆ ಜಲಮಂಡಳಿ ನೌಕರರ ಸಂಘ ಜಲಮಂಡಳಿ ನೌಕರರ ಸಂಘ ನೀವು ಬೆಂಬಲ ಕೊಟ್ಟರೆ ನೀವು ಸಿಬ್ಬಂದಿ ಯಾರು ಕೆಲಸಕ್ಕೆ ಹಾಜರಾಗಲ್ವಾ ಅಥವಾ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ಬಂದ್ಗೆ ಏನಾದ್ರು ಬೆಂಬಲ ಕೊಟ್ಟು ಇವರೂ ಗಿಳಿತಾರ ಅಂತ ಗೊತ್ತಿಲ್ಲ ಲಾರಿ ಮಾಲೀಕರ ಸಂಘದವರು ಸಹ ಬೆಂಬಲ ಕೊಟ್ಟಿದ್ದಾರೆ ಸಹಜವಾಗಿ ಲಾರಿ ಮಾಲೀಕರ ಸಂಘದವ್ರು ಕೊಡಲೇಬೇಕು ಯಾಕೆಂದರೆ ನಿಮಗೆ ಹೆದ್ದಾರಿ ತಡೆ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಹಾಗಾಗಿ ಒಂದಿನ ಹತ್ತಲಾಗ ನಿಲ್ಲಿಸೇ ಬಿಡೋಣ ಅಂತ ಲಾರಿ ಮಾಲೀಕರ ಸಂಘದವ್ರು ಕೊಟ್ಟಿದ್ದಾರೆ ಹೋಟೆಲ್ ಅಸೋಸಿಯೇಷನ್ ಅವರು ಬೆಂಬಲ ಕೊಟ್ಟಿದ್ದಾರೆ ಹೋಟೆಲ್ ಅಸೋಸಿಯೇಷನ್ ಅವ್ರದ್ದೇ ಸ್ವಲ್ಪ ಗೊಂದಲ ನಿನ್ನೆ ಕೆಲವು ಕಡೆ ಹೋಟ್ಲು ಓಪನ್ ಇತ್ತು ಕೆಲವು ಕಡೆ ಹೋಟೆಲ್ ಬಂದಿತ್ತು ಇನ್ನು ನಾಡಿದ್ದು ಏನು ಮಾಡ್ತಾರೆ ಕಂಪ್ಲೀಟ್ ಬಂದ್ ಮಾಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕು ಇದರ ಜೊತೆಗೆ ಓಲಾ ಉಬರ್ ಚಾಲಕರ ಸಂಘದವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಅಖಂಡ ಕರ್ನಾಟಕ ಬಂದ್ ಕಾವೇರಿ ಇಡೀ ರಾಜ್ಯದ ಸ್ವತ್ತು ಇಡೀ ಆರು ಕೋಟಿ ಜನರ ಇದು ಪ್ರಶ್ನೆ ಅದರಿಂದ ಇಡೀ ರಾಜ್ಯ ಒಂದು ರೀತಿ ಎಂದು ಕಂಡರಿಯದಂತ ಬಂದ್ ಆಗುತ್ತೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ದೇಶದ ಪ್ರಧಾನಿಗೆ ಈ ನಾಡಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಮುಟ್ಟಿಸೋ ನಿಟ್ಟಿನಲ್ಲಿ ಹೋರಾಟಗಾರರು ಈಗಾಗಲೇ ರೂಪುರೇಷೆಗಳನ್ನ ಹಾಕ್ಕೊಂಡಿದ್ದಾರೆ ಹೆದ್ದಾರಿಗಳನ್ನ ತಡೆಯದ್ರ ಮುಖಾಂತರ ಇಡೀ ರಾಜ್ಯವನ್ನು ಸ್ತಬ್ಧವಾಗಿ ಕರ್ನಾಟಕದ ಭಾವನೆಯನ್ನು ದೆಹಲಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ನೂರಕ್ಕೆ ನೂರಷ್ಟು ಯಶಸ್ಸಾಗುತ್ತೆ ಅಂತ ತಿಳಿಸ್ತೀನಿ ಆದ್ದರಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ನಮ್ಮೊಂದಿಗೆ ಸಂಪೂರ್ಣವಾದ ಬೆಂಬಲವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಹೋರಾಟ ನಮ್ಮ ಇಪ್ಪತ್ತೊಂಬತ್ತನೇ ತಾರೀಕಿನ ಬಂದ್ಗೆ ಪೂರ್ವಕವಾಗಿ ಕೆಲವರೆಲ್ಲ ವಾಪಸ್ ಬೆಂಬಲವನ್ನು ಪಡಿತಾ ಇದ್ದಾರೆ ಮತ್ತು ಕೆಲವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ವಾಣಿಜ್ಯ ಮಂಡಳಿ ಬೆಂಬಲ ಕೊಡ್ತಾ ಇದೆ ಮತ್ತು ಹೋಟ್ಲು ಉದ್ದಿಮೆದಾರರ ಸಂಘ ಬೆಂಬಲ ಕೊಡ್ತಾ ಇದೆ ಅದೇ ರೀತಿ ಅನೇಕ ಸಂಘಟನೆಗಳು ಓಲಾ ಊಬರ್ ಆಟೋ ಟ್ಯಾಕ್ಸಿಯ ಎಲ್ಲ ಸಂಘಟನೆಗಳು ಬೆಂಬಲವನ್ನು ಒಬ್ಬರು ಕೊಡ್ತಾ ಇದ್ದಾರೆ ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆ ತನಕ ಬಂದಿದೆ ಆದ್ದರಿಂದ ಆ ನಿರ್ಧಾರ ಬದಲಾವಣೆಗೆ ಇನ್ನೂ ಅವಕಾಶ ಇದೆ ಅವರಿಗೆ ಇನ್ನೂ ಸಹ ಸಂಜೆ ತನಕ ಅವಕಾಶ ಇದೆ ಆ ನಿರ್ಧಾರವನ್ನು ಬದಲಾವಣೆ ಮಾಡಿ ಕರ್ನಾಟಕ ಒಂದೇ ಬಂದ್ ಆಗ್ಬೇಕು ಯಶಸ್ವಿ ಬಂದಾಗಬೇಕು ಇಡೀ ರಾಜ್ಯ ಬಂದಾಗಬೇಕು ಅದು ನಮ್ಮ ಹೋರಾಟ ಸಾರ್ವಜನಿಕ ಸದುದ್ದೇಶ ಮುಖ್ಯ ಇಶ್ಯೂ ಮುಖ್ಯ ಕರ್ನಾಟಕ ಬಂದು ಏನಿದೆ ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗಳಲ್ಲೂ ರೈತರು ಹಾಲ್ಗೊಳ್ತಾರೆ ಪ್ರೊಫೆಸರ್ ಸ್ವಾಮಿ ರುದ್ರಪ್ಪ ಪುಟ್ಟಣಯರು ಇದ್ದಂಥ ಸಂಘಟನೆ ನಮ್ಗೊಂದು ಐಡಿಯಾಲಜಿ ಇದೆ ಯಾವ ಸದುದ್ದೇಶಕ್ಕೆ ಏನು ಮಾಡಬೇಕು ಅಂತೇಳಿ ಕುರುಬೂರು ಅವರು ಯಾರನ್ನು ಸಂಪರ್ಕ ಮಾಡದೆ ಮಾಡಿದ್ದಾರೆ ತಪ್ಪು ಅದು ಏಕೆಕಿ ಮಾಡೋದಿಲ್ಲ ತಪ್ಪು ಇದು ಒಂದು ಸಮಗ್ರವಾಗಿ ಎಲ್ಲರನ್ನು ಕರೆದು ಮಾಡ್ತಾ ಇದ್ದಾರೆ ಇವ್ರಿಗೂ ಕೂಡ ಏನು ಹೇಳಬೇಕು ಅಂತ ಹೇಳಿದೀವಿ ಇಪ್ಪತ್ತೊಂಬತ್ತಕ್ಕೆ ಶಾಂತಿಯುತ್ವ ಬಂದ್ ಮಾಡಿ ಕರ್ನಾಟಕ ರಾಜ್ಯ ರೈತ ಇಪ್ಪತ್ತೊಂಬತ್ತು ಸಾವಿರ ನಾವು ಆ್ಯಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನ್ಯಾಷನಲ್ ಹೈವೇ ಬಂದ್ ಮಾಡೋದಿತ್ತು ನಮ್ಮದು ಕಾರ್ಯಕ್ರಮ ಮೈಸೂರು ಟು ಬ್ಯಾಂಗ್ಳೂರು ಹತ್ತು ಸಾವಿರ ಜನಸಂಖ್ಯೆ ಎಳಿಬೇಕು ಅಂತ ಈ ಬಂದಿನ್ನೆಲೆ ಮಾಡಿಫೈಡ್ ಮಾಡಬೇಕು ಅದನ್ನೇ ಮುಂದುವರಿಸಬೇಕು ಅನ್ನೋದು ಯೋಚನೆ ಮಾಡ್ತೀವಿ ಮೈಸೂರು ಎಕ್ಸ್ಪ್ರೆಸ್ ಬದ್ದಾರಿ ಮತ್ತು ಬೇರೆ ಕಡೆ ಹೆದ್ದಾರಿ ಬಂದ್ ಮಾಡಿ ಅಂತ ಕರೆ ನೀಡ್ತೀವಿ ಮೈಸೂರು ಬೆಂಗಳೂರು ಹೆದ್ದಾರಿ ಬಂದ್ ಕಾರ್ಯಕ್ರಮ ಇದೆ ಇಪ್ಪತ್ತೊಂಬತ್ತರ ಬಂದಿಗೆ ನಾವು ನಮ್ಮ ಸಂಪೂರ್ಣ ಬೆಂಬಲವನ್ನು ಕನ್ನಡಪರ ಹೋರಾಟಗಳು ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಸದಾ ಕಾಲ ಮುಂದೆ ಬಂದಿರತಕ್ಕಂಥವ್ರು ನಮ್ಮ ಜೊತೆ ಅವರ ಒಡನಾಡ ಮೊದಲಿಂದನೂ ಅದ್ಭುತವಾಗಿದೆ ಸೊ ಅದ್ರ ಜೊತೆನಲ್ಲೇ ಸೊ ಕರ್ನಾಟಕ ಬಂದೇ ನಾವು ಬೆಂಬಲಿಸ್ತೇವೆ ಕನ್ನಡಪರ ಸಂಘಟನೆಗಳ ಜೊತೆ ಕರ್ನಾಟಕ ಬಂದ್ಗೆ ನಾವು ಮುಂದೆ ಹೋಗಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ ನಾವು ಇಪ್ಪತ್ತೊಂಬತ್ತಕ್ಕೆ ಸಂಪೂರ್ಣ ಬಂದ್ಗೆ ಬೆಂಬಲ ಕೊಡ್ತಾ ಕೊಡ್ತಾಯಿದ್ದೀವಿ ಬಹುತೇಕ ಎಲ್ಲ ಆಟೋ ಚಾಲಕರುಗಳು ನಾಡು ನುಡಿ ವಿಚಾರವಾಗಿ ಎಲ್ಲರೂ ಭಾಗವಹಿಸ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎರಡು ಲಕ್ಷ ಹತ್ತು ಸಾವಿರ ಆಟೋ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕೆ ಎಲ್ಲ ಸಂಪೂರ್ಣವಾಗಿ ಚಾಲಕರು ಭಾಗವಹಿಸಬೇಕೆಂದ್ರೆ ಅವತ್ತು ನಾನು ಕೇಳ್ಕೊಳ್ತೀನಿ